Hi everyone, welcome back to my YouTube channel. Ella CET vidyarthigalige swagata. Ondane tarakinta revised result bandha nantara illi sakashtu freshers vidyarthigalu adhe riti poshakaravage nirase agide sakashtu mosa agide anta sakashtu abhyarthigalu adhe riti abhyarthigala poshakaru kalavalavannu vyaktapadisiddare. Illi neevu nodabodu ಇಲ್ಲಿ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇರುವುದಿಲ್ಲ, ಕಾಲಾವಕಾಶ ಕೂಡ ಮೀರಿದೆ. ನೀವು ಕೋರ್ಟ್ ಆದೇಶವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ನೀವು ಆ ರೀತಿ ಯೋಚನೆ ಮಾಡಿದ್ರು ಕೂಡ ಈ ಹಿಂದೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಮೋಸ ಆಗಿತ್ತು ಅಂತ ಅವರು ಕಳವಳ ವ್ಯಕ್ತಪಡಿಸಿದ್ರು. ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ನನ್ನ ಪ್ರಕಾರ ಏನು ಹೇಳ್ತೇನೆ ಅಂದರೆ, ಕೆ ಎ ಅವ್ರದ್ದು ತಪ್ಪು ಅಂತೇನೆ, ಅವರು ಸ್ಟಾರ್ಟಿಂಗೇ ನೋಟಿಫೈ ಮಾಡಬೇಕಿತ್ತು ಯಾವ ರೀತಿ ಕನ್ಸಿಡರ್ ಮಾಡ್ತೇವೆ ಏನು ಅಂತ. ಅದನ್ನು ಒಪ್ಪಿ ಅದನ್ನು ಮೆನ್ಷನ್ ಮಾಡಿ ಅಥವಾ ಸಿ ಟಿ ಬ್ರೋಚರಲ್ಲಿ ಮೆನ್ಷನ್ ಮಾಡಿದರೆ ಒಂದು ಐಡಿಯಾ ಬರೋದು. ಬಟ್ ನನ್ನ ಪ್ರಕಾರ ಕೆ ಎ ಅವ್ರದ್ದು ತಪ್ಪು. ಒಂದ್ಸಲ ರಿಸಲ್ಟ್ ಪ್ರಕಾರ ಆಗಿ ಮತ್ತೆ ರ್ಯಾಂಕಿಂಗ್ ಬದಲಾವಣೆ ಆದರೆ ಕೂಡ ಎಲ್ಲರಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಸ್ಟಾರ್ಟಿಂಗೇ ಬೇಕಾದ್ರೆ ರ್ಯಾಂಕಿಂಗ್ ಎಷ್ಟೇ ಬಂದರೂ ಕೂಡ ವಿದ್ಯಾರ್ಥಿಗಳು ತಗೊಳ್ತಾರೆ. ಸ್ಟಾರ್ಟಿಂಗ್ ಒಂದು ರ್ಯಾಂಕಿಂಗ್ ಬಂದು ಅದು ಮತ್ತೆ ಬದಲಾವಣೆ ಆದರೆ ಯೂಶ್ವಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೇ ರೀತಿ ಆಗುತ್ತೆ. ಈಗ ವಿದ್ಯಾರ್ಥಿಗಳಿಗೆ ಬೇರೆ ಆಪ್ಷನ್ ಇರೋದಿಲ್ಲ, ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. ಆದರೆ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಹೈಕೋರ್ಟ್ ಆಲ್ರೆಡಿ ಎರಡೆರಡು ಬಾರಿ ಆದೇಶವನ್ನು ಕೊಟ್ಟಿದೆ. ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಇಲ್ಲಿ ಸೀಟ್ ಕೂಡ ಇನ್ಕ್ರೀಸ್ ಮಾಡೋಕ್ಕೆ ಹೇಳಿದ್ದಾರೆ, ಅದೇ ರೀತಿ ಕೌನ್ಸಿಲಿಂಗ್ ಕೂಡ ಆದಷ್ಟು ಬೇಗ ಶುರು ಆಗುತ್ತೆ. ಅದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡ್ತೀವಿ ಇಂದು ಅಂತ ಹೇಳಿದ್ರು. ಇಂದು ಕೂಡ ಇಲ್ಲಿವರೆಗೂ ಪ್ರಕಟ ಮಾಡಿಲ್ಲ, ಮುಂದೆ ಮಾಡ್ತಾರೋ ನೋಡೋಣ. ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಸಿಗೋಣ ಮುಂದಿನ